Yeah.
ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಲ್ಲಿ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ. ಚೆನ್ನಮ್ಮತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ, ಸೈನ್ಯ ಬಲ ಮಾಡ್ತಿದ್ದ, ತಾಯಿಗಳಿಗೆ ಬಿಡಿಸ್ಕೊಂಡು ಹೋಗ್ತೈತಿ ಹೇಳಿ ಹೋಗ್ತಿದ್ದ. ಮುಂದ ಏನೈತಪ್ಪ ಅಂತ ಕೇಳಿದ. ಆ ಸಂಗೊಳ್ಳಿ ರಾಯಣ್ಣ ಮನೆಯಾಗ ಇರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬಂತು. ಊಟದ ಕೊರತೆ ಬಂದಾಗ ಸಂಗೊಳ್ಳಿ ರಾಯಣ್ಣ ಊರು ತಿರುಗಾಡಿ ಭಿಕ್ಷೆ ಬೇಡಕಂತ. ಯಾರ ಸಲುವಾಗಿ? ಸೈನಿಕ ಸಲುವಾಗಿ. ಸೈನಿಕರ ಸಲುವಾಗಿ. ಯಾರು ಜ್ವಾಳ ತಂದು ಕೊಡ್ತಿದ್ರು, ಯಾರು ರಾಗಿ ತಂದು ಕೊಡ್ತಿದ್ರು, ಯಾರು ಪಲ್ಯ ತಂದು ನೀಡ್ತಿದ್ರು, ಮನೆಯಾಗ ಇದ್ದಿದ್ರು ಕೊಡ್ತಿದ್ರು. ಸಂಗೊಳ್ಳಿ ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗ್ತಿದ್ದ. ಒಂದು ದಿವಸ ಒಬ್ಬರು ಮನೆ ಮುಂದೆ ನಿಂತು ಭಿಕ್ಷೆ ಬೇಡದ. ಒಬ್ಬರು ಮನೆ ಮುಂದೆ ನಿಂತು ಭಿಕ್ಷೆ ಬೇಡದ ಕೂಡಲೇನೆ ಆ ತಾಯಿ ಆ ಜ್ವಾಳ ರಾಗಿ ಪಲ್ಯ ಇದು ಏನೂ ತರಲಿಲ್ಲ. ಏನು ತಂದು? ತಂದು ಹೊಟ್ಟಿಗೆ ಹುಟ್ಟಿರ್ತಕ್ಕಂತ ಕುಂಟು ಮಗನಿಗೆ ತಂದು ಅವನು ಬರ್ಯಾಕ ಕೊಟ್ಟಳು. ಯಾರು? ರಾಯಣ್ಣ ಬಲ್ಯಾಕ. ರಾಯಣ್ಣ ತಾನ? ಏನಂತ ತಾಯಿ, ನಾನು ಎಂತ ಪರಿಸ್ಥಿತಿ ಒಳಗಾದೀನಿ ಅನ್ನೋದು ನಿನಗೆ ಗೊತ್ತಾ ಐತಿ. ಇಂತ ಪರಿಸ್ಥಿತಿ ಒಳಗ ನೀ ತಂದು ಕುಂಟು ಮಗನಿಗೆ ನೀಡಕತ್ತಿದ್ದಲ್ಲ ತಾಯಿ, ಈ ಮಗನಿಗೆ ತಗೊಂಡು ನಾಯನ್ ಮಾಡಿ ಅಂದ. ನಿಲ್ಲ. ಅವಾಗ ತಾಯಿ ಹೇಳ್ತಾಳ. ಏನಂತ? ಹುಟ್ಟು ಮಗನ ತಾಯಿ ಹೇಳಿದ್ಲು. ಏನಂತ? ಯಪ್ಪ ರಾಯಣ್ಣ, ಯಾರು ರಾಗಿ ತಂದು ಕೊಟ್ಟಾರ, ಯಾರು ಜ್ವಾಳ ತಂದು ಕೊಟ್ಟಾರ, ಯಾರು ರೊಟ್ಟಿ ತಂದು ಕೊಟ್ಟಾರ, ಯಾರು ಪಲ್ಯ ತಂದು ನೀಡ್ಯಾರ? ನಾನೇ ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕುಂಟು ಮಗನಿಗೆ ಯಾಕೆ ನೀಡಕತ್ತೀನಿ ಅಂತ ಕೇಳಿದ್ರ. ಮುಂದ ಒಂದು ದಿವಸ ನೀನು ಸೈನ್ಯ ಬಲ ಆಗ್ತಾರ. ಸೈನ್ಯ ಬಲ ಆದಾಗ ನೀನು ನಿನ್ನ ಸಿಟ್ಟ ಬ್ರಿಟಿಷರ ಮ್ಯಾಗ ಐತಿ. ಬ್ರಿಟಿಷರ್ ಸಂಗತಿ ನೀನು ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಮಲ್ಯಾಕ ಸಾಮಾನ್ಯಗಳದಾವ, ಬಂದಕ್ ಅದಾವ, ಗುಂಡುಗಳದಾವ, ಎಲ್ಲ ತರ ಅದಾವ. ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಬ್ರಿಟಿಷರ್ ನಿನ್ನ ಮ್ಯಾಲ ಗುಂಡು ಹಾರಿಸಿದ್ರಂದ್ರ ಆ ಗುಂಡು ರಾಯಣ್ಣ ನಿನಗ್ ಬೀಳಬಾರದು, ನನ್ನ ಕುಂಟ ಮಗನಿಗೆ ಬೀಳಬೇಕಾದ್ರೆ ಹುಟ್ಟಿದ ಮಗನ ಸೈನ್ಯ ನೀ ಸಾಯಬಾರ್ದು ರಾಯಣ್ಣ. ಯಾಕಂತ ಕೇಳಿದ್ರ ನೀನು ಮನಿ ಸಲುವಾಗಿ ಹೋರಾಟ ಮಾಡಕ್ ಹತ್ತಿಲ್ಲ, ನನ್ನ ಜಾತಿ ಸಲುವಾಗಿ ಹೋರಾಟ ಮಾಡಕ್ ಹತ್ತಿಲ್ಲ. ಈ ಸಂಸ್ಥಾನದಾಗ ಎಲ್ಲಾ ಜನ ಐತಿ. ಈ ಸಂಸ್ಥಾನದಾಗ ನೀನು ಕಾಳಜಿ ಮಾಡಕತ್ತಿದ ಮಗನ, ಈ ಸಂಸ್ಥಾನ ಉಳಿಬೇಕತ್ತಿ, ನೀವು ಹೋರಾಟ ಮಾಡಕತ್ತೀರಿ. ನಿನ್ನಂತ ಮಗ ಉಳಿಬೇಕಂತಾರೆ, ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ತರ ಪರವಾಗಿ ತಿಳ್ಕೊಂಡು ನೀಡ ಕತ್ನಿ ಅಂದ ಕೂಡಲೇ ರಾಯಣ್ಣ ಸಂತೋಷ ಐತಿ ಚೇರ್ಮನ್. ಅದಕ್ಕೆ ಇರ್ಲಿ ಅಮೋಘ ಸಿದ್ಧ ಗಂಧರ ಭಂಡಾರದ ಒಡೆಯ, ಅಮೋಘ ಸಿದ್ಧ ಗಂಧರ ಭಂಡಾರದ ಒಡೆಯ, ಶಿವ ಪಾರ್ವತಿಯನ್ನು ಧರಣಿಗಿಳಿಸಿಕೊಂಡ ಹುಲಜಯಂತಿ ಮಾಡಿದ್ರ. ಡೊಳ್ಳಿನ ಹಾಡಿಕೆ ಒಳಗ ಶಿರಡೋಣದ ಗಿರ್ಮಾಲ್ ಮಾಸ್ತರ್ ತಂದ್ರು ಮಾತಾಡದ ವಿಷಯ. ಬಡವರ ಕಷ್ಟ ಕಂಡು ರೂಪಾಯಿ ಕಿಲೋ ಅಕ್ಕಿ ಮಾಡುದು ಹಾಲು ಮತ್ತು ಹುಲಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನು ಕೂಡ ಇವನು ಜಾತಿ ಸಲುವಾಗಿ ರಾಜಕೀಯ ಮಾಡಕತ್ತಿಲ್ಲ ಚೇರ್ಮನ್. ಅವ್ರ ಮನೆ ಸಲುವಾಗಿ ರಾಜಕೀಯ ಮಾಡಕತ್ತಿಲ್ಲ. ಹೊಸದವ್ರಿಗೆ ಒಂದು ತುತ್ತ ಅನ್ನ ಹಾಕ್ಬೇಕಂತ ತಿಳ್ಕೊಂಡು ಅಕ್ಕಿ ಫ್ರೀ ಮಾಡಿಟ್ಟ, ಫ್ರೀ ಅಕ್ಕಿ ಮಾಡಿದ್ರು. ಶಾಲೆಗೆ ಅಂತಕ್ಕಂತ ಮಕ್ಕಳಿಗೆ ತಾಕತ್ತು ಬರಲಿ ತಿಳ್ಕೊಂಡು ಕ್ಷೀರ ಬಗ್ಗೆ ಮಾಡಿದ್ರು. ಹಾಲು ಕುಡಿ ಬಗ್ಗೆ ಶಾಲೆ ಒಳಗೆ ಹಾಲು ಕುಡಿ, ಕುಸ್ತಿ ಹಿಡಿ, ನೀರು ಕುಡಿ, ಲಾಡು ಹುಡಿ, ಹಿಂಗ್ ಮಾಡ್ಯಾರ ಕುರುಬರಪ್ಪ. ನಾವು ಕುರುಬರು 365 ದಿವಸಗಳ ಕುರಿಗಳ ಕೈದಂತವ್ರು ಕುರುಬರು. ಗಂಗದೇವರಿಗೆ ಕಡ್ಡ ಹಿಡಿದು ಹಾಲು ಕುಡಿಸಿದವರು ಕುರುಬರು. ನಾಡಿನ ಸಲುವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ
ಕೊಡುವರು ಹೌದು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಹೊರಳಿ ನಡೆಸಲು ಆ ಕನಕದಾಸ ಕೊಡುವರು ಹೌದು ಐದು ವರ್ಷ ತಂಟೆ ತಕರಾರು ಇರಲಾರದೆ ಹೌದು ಯಾವ ಒಂದು ಹಗರಣದೊಳಗೆ ಸಿಗಲಾರದೆ ರಾಜಕೀಯ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಕುರುಬರ ಸಮಾಜದವರು ಚೇರ್ಮನ್ ಜ್ಞಾನಿ ಪ್ರಾರಂಭ ಮಾಡಿ ಕಚೇರಿ ಬೆಂಕಿ ಹಚ್ಚಿ ಹಾಕಿ ಬಂದವರಿಗೆ ಕಲಸಿ ಸಂಬಂಧ ಬಸವಣ್ಣ